ಆತ್ಮೀಯ ವೀಕ್ಷಕರಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಸಿದ್ದರಾಮ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲಲ್ಲಿ NMMS ವಿದ್ಯಾರ್ಥಿಗಳಿಗೂ ಹಾಗೂ NTSC ವಿದ್ಯಾರ್ಥಿಗಳಿಗೂ ಹಾಗೂ ಮುಂದೆ ಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಉಪಯುಕ್ತ ಆಗ್ತಕ್ಕಂಥ ಒಂದು ವಿಡಿಯೋನ ಮಾಡಲಿದ್ದೇನೆ. ತಾವೆಲ್ಲರೂ ವೀಕ್ಷಣೆ ಮಾಡಬೇಕು. ಮೊದಲ ಪ್ರಶ್ನೆ, ಈ ಕೆಳಗಿನ ಸಾಹಿತ್ಯಗಳಲ್ಲಿ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಜ ತರಂಗಿಣೆ. ಇನ್ನು ಪ್ರಶ್ನೆ ಎರಡು, ಸೂಕ್ತಗಳೆಂದು ಕರೆಯಲ್ಪಡುವ ಸುಮಾರು 1000ಕ್ಕೂ ಹೆಚ್ಚಿನ ಶ್ಲೋಕಗಳಿರುವ ವೇದಗಳ ಭಾಗ. ಇದಕ್ಕೆ ಸರಿಯಾದ ಉತ್ತರ ಋಗ್ವೇದ. ಇನ್ನು ಪ್ರಶ್ನೆ ಮೂರು, ಸರಿಯಾಗಿ ಹೊಂದಿಸಿದಾಗ ಹೊಂದುವ ಸೂಚಿ ಯಾವುದು? ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಪಕ್ಕದಲ್ಲಿ ಹುಟ್ಟುಕೊಂಡಿದೆ. ಮೆಸೊಪೊಟೋಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಯುಪ್ರೆಟಿಸ್ ಟೈಗ್ರಿಸ್ ನದಿಯ ಪಕ್ಕದಲ್ಲಿ ಹುಟ್ಟುಕೊಂಡಿದೆ. ಚೀನಾ ಅಂತಕ್ಕಂಥದ್ದು ಹುವಾಂಗ್ ನದಿಯ ಪಕ್ಕದಲ್ಲಿ ಹುಟ್ಟುಕೊಂಡಿದೆ. ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಸಿಂಧು ನದಿಯ ಪಕ್ಕದಲ್ಲಿ ಹುಟ್ಟುಕೊಂಡಿದೆ. ಇನ್ನು ಈ ಎರಡೂ ಕೆಳಗೆ ಸರಿಯಾದ ಹೊಂದಾಣಿಕೆ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಅತ್ಯಂತ ಹಳೆಯ ವೇದ ಅಂದರೆ ಋಗ್ವೇದ, ಇದು ಕೂಡ ಸರಿ. ಹರಪ್ಪ ಸಂಸ್ಕೃತಿ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದರು, ಇದು ಎರಡೂ ಕೂಡ ಸರಿಯಾಗಿದೆ. ಇನ್ನು ಪ್ರಶ್ನೆ ಐದು, ರೋಮನ್ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲ್ಯಾಟಿನ್. ಇನ್ನು ಪ್ರಶ್ನೆ ಆರು, ಭಾರತ ದೇಶದಲ್ಲಿ ಮಾಳವ ಮತ್ತು ಪ್ರಸ್ಥಭೂಮಿ ಎರಡು ಭಾಗಗಳನ್ನಾಗಿ ವಿಂಗಡಿಸುವ ನದಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನರ್ಮದಾ. ಇನ್ನು ಪ್ರಾಚೀನ ಭಾರತದಲ್ಲಿ ಮಾಳವ ಮತ್ತು ಡಕ್ಕನ್ಗಳನ್ನು ಎರಡನ್ನೂ ಆಳಿದ ರಾಜವಂಶ ಯಾರು ಅಂತ ಕೇಳಿದ್ದಾರೆ? ಮೌರ್ಯರು ಮತ್ತು ಗುಪ್ತರು. ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಯಾರು ಅಂತ ಕೇಳಿದ್ದಾರೆ? ನಿರಂತರವಾದ ಹೂಣರ ದಾಳಿಯಿಂದ ಗುಪ್ತ ಸಾಮ್ರಾಜ್ಯ ಪತನವನ್ನು ಹೊಂದಿತು. ಇನ್ನು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದ ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮ ಅಂತ ಕೇಳಿದ್ದಾರೆ. ಮೊದಲಿಗೆ ಶಾತವಾಹನರು, ಕದಂಬರು ಮತ್ತು ಗಂಗರು, ಚಾಲುಕ್ಯರು, ಈ ಥರನಾಗಿ ನಾಲ್ಕು ರಾಜವಂಶಗಳನ್ನು ಕ್ರಮವಾಗಿ ಬರೆಯಬಹುದು. ಇನ್ನು ಕಾವ್ಯದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆಯಾದದ್ದು ಇವರ ಕಾಲದಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಾಲುಕ್ಯರ ಕಾಲದಲ್ಲಿ. ಇನ್ನು ಕಂಚಿಯ ಬಳಿ ಮಹಾಬಲಿಪುರಂ ಅಂತಕ್ಕಂಥ ನಗರವನ್ನು ನಿರ್ಮಿಸಿದ ದೊರೆ ಯಾರು ಅಂತ ಕೇಳಿದ್ದಾರೆ? ಇದಕ್ಕೆ ನರಸಿಂಹವರ್ಮ ಒಂದು. ಇನ್ನು ಹನ್ನೆರಡನೇ ಪ್ರಶ್ನೆ, ಈ ರಾಜವಂಶದಲ್ಲಿ ಗಾಂಧಾರ ಶಿಲ್ಪಿ ಕಲೆಯು ವಿಕಸಿತಗೊಂಡಿತು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ಕುಶಾನರ ಒಂದು ಕಾಲದಲ್ಲಿ ಗಾಂಧಾರ ಕಲೆ ಅಂತಕ್ಕಂಥದ್ದು ಹುಟ್ಕೊಂಡಿತು. ಜ್ಞಾನವೇ ಗುಣ, ಗುಣವೇ ಜ್ಞಾನ ಎಂಬ ತತ್ವವನ್ನು ಪ್ರತಿಪಾದಿಸಿದವರು ಸಾಕ್ರಿಲಿಸ್ ಅಂತಕ್ಕಂಥವನು. ಈ ಒಂದು ತತ್ವವನ್ನು ಪ್ರತಿಪಾದಿಸಿದ ಕಾನೂನುಗಳ ಪ್ರವರ್ತಕ ಹಮ್ಮುರಬಿ ಇಲ್ಲಿಗೆ ಸೇರಿದವನು, ಯಾವ ಒಂದು ನಾಗರಿಕತೆಗೆ ಸೇರಿದವನು ಅಂದರೆ ಇದೇ ಸರಿಯಾದ ಉತ್ತರ ಮೆಸೊಪೊಟೇಮಿಯಾ. ಇನ್ನು ಈ ಕೆಳಗಿನಗಳಲ್ಲಿ ಸರಿ ಹೊಂದದ ಜೋಡಿ ಯಾವುದು ಅಂದರೆ ಆಯ್ಕೆ ಮೂರು, ಮೋಸೆಸ್ ಚಿತ್ರಕಲೆ ಅಂತಕ್ಕಂಥದ್ದು ಸರಿ ಹೊಂದದ ಜೋಡಿ. ಇನ್ನು ಹದಿನಾರನೇ ಪ್ರಶ್ನೆ, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪ್ರಸಿದ್ಧವಾಗಿರುವ ಐಹೊಳೆ ದೇವಾಲಯಗಳ ನಿರ್ಮಾಣಿಸಿದವರು ಯಾರು ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಚಾಲುಕ್ಯರು. ವರ್ತಮಾನ್ ಮಹಾವೀರರ ಬೋಧಿಸಿದ ಐದನೇ ತತ್ವ ಯಾವುದು ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು, ಬ್ರಹ್ಮಚರ್ಯ. ಇನ್ನು ಹದಿನೆಂಟನೇ ಪ್ರಶ್ನೆ, ಜೈನರ ಒಂದು ಗುಂಪು ದಕ್ಷಿಣದ ಶ್ರವಣ ಬೆಳಗೊಳದಲ್ಲಿ ಬಂದು ನೆಲೆಸಲು ಕಾರಣವೇನು ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು, ಬಿಹಾರದ ಕ್ಷಾಮದಿಂದ. ಇನ್ನು ಹತ್ತೊಂಬತ್ತನೇ ಪ್ರಶ್ನೆ, ಬುದ್ಧನ ಬೋಧನೆಯ ಸಂಪ್ರದಾಯವನ್ನು ಇವುಗಳಲ್ಲಿ ಕ್ರೋಢೀಕರಿಸಿದೆ, ಯಾವುದರಲ್ಲಿ ಅಂತ ಹೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು, ತ್ರಿಪಿಟಕಗಳಲ್ಲಿ. ತ್ರಿರತ್ನಗಳನ್ನು ವರ್ತಮಾನ್ ಮಹಾವೀರ್ ಮಾಡಿದರೆ ಅಷ್ಟಾಂಗ ಮಾರ್ಗಗಳನ್ನು ಯಾರು ಮಾಡಿದ್ದಾರೆ ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಗೌತಮ ಬುದ್ಧ. ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಎಂಬ ಪ್ರಶಸ್ತಿಯನ್ನು ಕರ್ನಾಟಕದ ಹಿರಿಮೆ ಸಾಧಕರಿಗೆ ಇವರಲ್ಲಿ ಹೆಸರಲ್ಲಿ ನೀಡಿದೆ. ಹಂಪಿ ಒಂದು ವಿಶ್ವವಿದ್ಯಾಲಯ ಏನು ಮಾಡ್ತೈತಿ ಅಂದ್ರೆ ನಾಡೋಜ ಪ್ರಶಸ್ತಿಯನ್ನು ನೀಡ್ತೈತಿ, ಅದು ಯಾರ ಹೆಸರಲ್ಲಿ ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಪಂಪ. ವಡ್ಡಾರಾಧನೆಯನ್ನು ಶಿವಕೋಟ್ಯಾಚಾರ್ಯ ಬರೆದರೆ ಶಾಂತಿ ಪುರಾಣವನ್ನು ಯಾರು ಬರೆದ್ರು ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ಪೊನ್ನ. ರಾಷ್ಟ್ರಕೂಟರ ಮಂತ್ರಿಮಂಡಲದಲ್ಲಿ ವಿದೇಶಿ ವ್ಯಾಪಾರ ನೋಡಿಕೊಳ್ಳುತ್ತಿದ್ದ ಅಧಿಕಾರಿಯನ್ನು ಹೇಗೆಂದು ಕರೀತಿದ್ರು ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮಹಾಸಂಧಿ ವಿಗ್ರಹ. ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ,
ಈ ಕೆಳಗಿನ ಕೆಳಗಿನ ಹೇಳಿಕೆಗಳಲ್ಲಿ ಕಲ್ಯಾಣ ಚಾಲುಕ್ಯರು ಇವರಿಗೆ ಸಂಬಂಧಿಸಿದ ಹೇಳಿಕೆಯಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿಜ್ಜಳನ ಕಲ್ಯಾಣ ರಾಷ್ಟ್ರಕೂಟ ರಾಜ್ಯದಲ್ಲಿ ಒಬ್ಬ ಆದ ಕೈಲಾಸನಾಥ ಏಕನಾಥ ಮಂದಿರವು ಭಾರತದ ಕಲೆಗೆ ಇವರ ಒಂದು ಕೊಡುಗೆ ಆಗಿದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು, ರಾಷ್ಟ್ರಕೂಟರು. ಬೆಂಗಳೂರು ಬಳಿಯ ಬೆಳಂದೂರು ಕೆರೆಯನ್ನು ನಿರ್ಮಾಣಿಸಿದವರು ಯಾವ ರಾಜ್ಯದವರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಚೋಳರು. ಚೋಳ ಸಾಮ್ರಾಜ್ಯದ ಶಿಲ್ಪಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಒಂದನೇ ರಾಜರಾಜ. ತಜಾವೂರಿನ ಬ್ರಹ್ಮದೀಶ್ವರ ದೇವಾಲಯವನ್ನು ನಿರ್ಮಿಸಿದ ಚೋಳ ರಾಜ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ. ಇನ್ನು ಈ ಹೊಂದಿಸಿ ಬೇರೆಯನ್ನು ಕೊಟ್ಟಿದ್ದಾರೆ, ಒಂದು ಸೈಡ್ನಲ್ಲಿ ಕೃತಿಗಳನ್ನು ಕೊಟ್ಟು ಇನ್ನೊಂದು ಸೈಡ್ನಲ್ಲಿ ಅವರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇನ್ನು 29ನೇ ಪ್ರಶ್ನೆಯನ್ನು ನೋಡೋಣ. ಇದಕ್ಕೆ ಸರಿ, ಯಶೋಧರ ಚರಿತೆ ಅಂತಕ್ಕಂಥದ್ದು ಜನ ರಚಿಸ್ತಾನೆ, ಗಿರ್ಜಾ ಕಲ್ಯಾಣ ಅಂತಕ್ಕಂಥದ್ದು ಹರಿಹರ ರಚಿಸ್ತಾನೆ, ಹರಿಚಂದ್ರ ಕಾವ್ಯ ಅಂತಕ್ಕಂಥ ಒಂದು ರಾಘವಾಂಕ ರಚಿಸ್ತಾನೆ, ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಕೇಶರಾಜ ರಚಿಸ್ತಾನೆ. ಇನ್ನು 30ನೇ ಪ್ರಶ್ನೆ, ರಾಮಾನುಚಾರ್ಯರಿಗೆ ಆಶ್ರಯ ನೀಡಿ ವಿಶಿಷ್ಟಾದ್ವೈತ ತತ್ವವನ್ನು ಪ್ರಚಾರ ಮಾಡಲು ಅವಕಾಶ ನೀಡಿದ ಹೊಯ್ಸಳ ರಾಜ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ. ಇನ್ನು 31ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಕ್ತನ ಆಧಾರದ ಗುಂಪಿಗೆ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಾಹಿತ್ಯ. ಇನ್ನು 32ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಹಲ್ಮಡಿ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕದಂಬರು. ಇನ್ನು 33ನೇ ಪ್ರಶ್ನೆ, ಕೆಳಗಿನ ಅಂಶಗಳಲ್ಲಿ ಕುಶಾನರು ಅವಧಿಗೆ ಸಂಬಂಧಿಸಿದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇವರ ಒಂದು ರಾಜ್ಯ ಸುವರ್ಣಗಿರಿಯಾಗಿತ್ತು, ಇವರ ಒಂದು ರಾಜ್ಯ ಸುವರ್ಣಗಿರಿ ರಾಜಧಾನಿ ಆಗಿತ್ತು. ಇನ್ನು ಮೌರ್ಯರು ಅಂತಕ್ಕಂಥದ್ದು ಪಾಟಲಿಪುತ್ರ ರಾಜಧಾನಿಯನ್ನು ಮಾಡಿಕೊಂಡರು, ಕುಶಾನರು ಅಂತಕ್ಕಂಥದ್ದು ಯಾವ ಒಂದು ರಾಜ್ಯ ಮನೆತನ ಮಾಡಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಪುರುಷಪುರ. ಆಯುರ್ವೇದ ನಿಘಂಟನ ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿದ ಗುಪ್ತರ ಕಾಲದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಧನ್ವಂತರಿ. ಇನ್ನು 36ನೇ ಪ್ರಶ್ನೆ, 2ನೇ ಪುಲಕೇಶಿಯಿಂದ ಪರಾವಯಗೊಂಡ ವರ್ತನರ ದೊರೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ಹರ್ಷವರ್ಧನ. ಇನ್ನು 37ನೇ ಪ್ರಶ್ನೆ, ಶ್ರವಣಬೆಳಗೊಳದ ಗುಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ 3, ಚಾಮುಂಡರಾಯ. ಇನ್ನು 38ನೇ ಪ್ರಶ್ನೆ, ಕದಂಬರ ರಾಜಧಾನಿ ಬನವಾಸಿ ಈ ಒಂದು ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ. ಇನ್ನು ಈ ಕೆಳಗಿನ ಸರಿಯಾದ ಒಂದು ಹೊಂದಾಣಿಕೆ ಆಯ್ಕೆಯನ್ನು ಮಾಡಿರಿ ಅಂತ ಕೇಳಿದ್ದಾರೆ. ಏಷ್ಯಾಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತ ಒಂದು ಉಪಖಂಡ, ಇದು ಸರಿಯಾಗಿದೆ. ಮಾನವನ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗತಿ ಇತಿಹಾಸ ಕಾಲ ಎನ್ನುತ್ತಾರೆ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಆಯ್ಕೆ 1 ಮತ್ತು ಆಯ್ಕೆ 2 ಸರಿಯಾದ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು 40ನೇ ಪ್ರಶ್ನೆ, ಈಜಿಪ್ತಿಯನ್ನರು ಬಳಸುತ್ತಿದ್ದ ಸಂಕೇತಗಳ ಭಾಷೆಯನ್ನು ಹೀಗೆ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೀರೋಗ್ರಾಫಿಕ್ಸ್. ಸ್ನೇಹಿತರೆ, ಇನ್ನೂ ಸಾಕಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು NMMS ವಿದ್ಯಾರ್ಥಿಗಳಿಗೂ ಹಾಗೂ NTSC ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಉಪಯುಕ್ತ ಆಗ್ತಕ್ಕಂಥ ಇಡುವೆಗಳನ್ನು ಮಾಡಿದ್ದೇವೆ. ತಾವೆಲ್ಲರೂ ಹೋಗಿ ವೀಕ್ಷಿಸಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಡುವೆಗೆ ಮತ್ತೆ ಬರುವೆ. ಅಲ್ಲಿವರೆಗೂ ಜಯ ಹಿಂದ್, ಜಯ ಕರ್ನಾಟಕ ಮಾತೆ.